ಚಿಂತನೆಯ ವಿಷಯ. ಚಿಂತೆ, ಒಳ್ಳೆಯ ಚಿಂತೆ ಮಾಡಿದರೆ ಮನುಷ್ಯನಿಗೆ ಒಳ್ಳೆಯದಾಗುತ್ತದೆ. ನಮ್ಮ ಮನುಷ್ಯನ ಭಾವನೆ ಇದೆ, ನಾವು ಯಾವ ಥರ ಚಿಂತನೆ ಮಾಡ್ತೇವೋ ಆ ಥರ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಸರ್. ನಾನು ಡಾಕ್ಟರ್ ತಿಪ್ಪೇಸ್ವಾಮಿ ಅಂತ, ನಿವೃತ್ತ ಜಂಟಿ ನಿರ್ದೇಶಕರು. ವಿಷಯ ಚಿಂತನೆಯ ಮಹತ್ವ. ಮನುಷ್ಯ ಯಾವಾಗಲೇ ಆಗಲಿ ಏನಾದರೂ ಚಿಂತೆ ಮಾಡ್ತಾನೆ ಇರ್ತಾನೆ. ಚಿಂತನೆ ಚಿಂತೆ ಬೇರೆ, ಚಿಂತನೆ ಬೇರೆ. ನಾವು ಆರೋಗ್ಯಕ್ಕೆ ನಮಗೂ ಒಳ್ಳೇದಾಗಬೇಕು, ಸಮಾಜಕ್ಕೂ ಒಳ್ಳೇದಾಗಬೇಕು, ಕುಟುಂಬ ಎಲ್ಲದಕ್ಕೂ ಒಳ್ಳೇದಾಗಬೇಕಂದ್ರೆ ಒಳ್ಳೆ ಚಿಂತನೆಗಳು ಮಾಡಿದರೆ ಮಾತ್ರ ನಮ್ಮ ಆರೋಗ್ಯಕ್ಕೆ, ಸಮಾಜಕ್ಕೆ ಒಂದು ಒಳ್ಳೆ ವ್ಯಕ್ತಿ ಆಗಕ್ಕೆ ಒಂದು ಸಂದೇಶ ಕೊಡ್ತೀವಿ. ಸುಮ್ಮನೆ ಏನೋ ಕೆಟ್ಟ ಯೋಚನೆ ಮಾಡಿಕೊಂಡು, ಕೆಟ್ಟ ಚಿಂತನೆಗಳು ಮಾಡ್ಕೊಂಡು, ಕೆಟ್ಟ ಕೆಲಸ ಮಾಡಿದ್ರು ಅದು ಒಂದು ಕೆಟ್ಟ ಸಂದೇಶನೇ. ಅದಕ್ಕೆ ಯಾವಾಗಲೂ ಆರೋಗ್ಯಪೂರ್ಣ ಚಿಂತನೆಗಳು ಮನಸ್ಸಲ್ಲಿದ್ದರೆ ಒಳ್ಳೆ ಕಾರ್ಯರೂಪಕ್ಕೆ ನಾವು ಮನುಷ್ಯರು ಚೆನ್ನಾಗಾಗ್ತೀವಿ, ಸಮಾಜ ಸುಧಾರಣೆ ಆಗುತ್ತೆ, ನಾವೂ ಒಳ್ಳೆ ಒಳ್ಳೆ ಸದೃಢವಾಗಿ ಆ ಸಮಾಜದಲ್ಲಿ ಗುರುತಿಸ್ಕೊಳ್ತೀವಿ. ಇಷ್ಟು ಹೇಳ್ಬಿಟ್ಟು ನನ್ನ ಮಾತು ಮುಗಿಸ್ತೀನಿ. ನನ್ನ ಹೆಸರು ರಾಜು ಅಂತ. ಚಿಂತನೆಯ ಮಹತ್ವ, ನಮ್ಮ ಆಲೋಚನೆ, ನಮ್ಮ ಚಿಂತನೆ ಯಾವ ರೀತಿ ಇರುತ್ತೋ ವ್ಯಕ್ತಿತ್ವ ಆ ರೀತಿ ಬದಲಾಗ್ತಾ ಇರುತ್ತೆ. ನಮ್ಮ ಚಿಂತನೆ ಅಣ್ಣವ್ರು ಹೇಳಿದ್ರು ಚಿತೆಗೆ ಸೇರಿಸುತ್ತೆ. ನಮ್ಮ ಯೋಚನೆ ಯಾವ ರೀತಿ ಇರುತ್ತೋ ಆ ರೀತಿ ನಮ್ಮನ್ನು ಮೇಲಕ್ಕೂ ಏರಿಸುತ್ತೆ, ಕೆಳಕ್ಕೂ ಬೀಳಿಸುತ್ತೆ. ಈಗ ನನ್ನ ಉದ್ದೇಶ ಮಾತುಗಾರನಾಗಬೇಕು, 10 ಜನ, ಅದು ನನ್ನ ಚಿಂತನೆ 100 ಮಂದಿ ಮುಂದೆ. ಆದರೆ ನಮ್ಮ ಜಯಪ್ರಕಾಶ್ ಜಿಯವರು 100 ಜನನ ಮಾತಾಡ್ಸೋರಂತೆ ನಾನು ಮಾಡಬೇಕು, ಅದು ಅವ್ರ ಚಿಂತನೆ. ಈ ರೀತಿ ಚಿಂತನೆಯಲ್ಲಿ ಹಲವಾರು ವಿಧಗಳು, ಪ್ರತಿಯೊಬ್ಬರಿಗೂ ಅವ್ರದೇ ಆದ ಚಿಂತನೆಗಳಿರುತ್ತೆ. ಆ ಚಿಂತನೆಗಳ ಮೇಲೆ 10 ಜನಕ್ಕೆ ಉಪಯೋಗ ಆಗೋದು ಒಳ್ಳೆ ಚಿಂತನೆ ಆಗುತ್ತೆ. ಸ್ವಾರ್ಥಕ್ಕಾಗಿ ಬಳಸೋದು ಅವರ ವ್ಯಕ್ತಿತ್ವನ ಯಾವ ರೀತಿ ಅದು ಹೊರಗಡೆ ತರುತ್ತೆ ಅನ್ನೋದು ಅದ್ರ ಮುಖಾಂತರನೇ ಗೊತ್ತಾಗೋದು. ಇಷ್ಟು ಹೇಳ್ತಾ ನನ್ನ ಹೆಣ್ಣು ಮಾತು ಮುಗಿಸ್ತೀನಿ. ಸ್ನೇಹಿತರೆ, ನಾನು ಕಿಶಾರ್ ನಾಯ್ಕ ಅಂತ. ಚಿಂತನೆ ಮಹತ್ವ ಬಗ್ಗೆ ಸರ್ ಹೇಳಿದ್ದಾರೆ. ಚಿಂತನೆ ಯಾವ ಥರ ಇರುತ್ತೆ ಅಂದರೆ ನಮ್ಮ ಸರೌಂಡಿಂಗ್ ಯಾವ ಥರ ಇರುತ್ತೆ ಆ ಬೇಸಿಸ್ ಮೇಲೆ ನಾವು ಚಿಂತನೆ ಮಾಡ್ತೀವಿ. ಸಪೋಸ್ ನಾವು ಸರ್ ಜೊತೆಗಿದ್ದೀವಂದ್ರೆ ಆಲ್ಮೋಸ್ಟ್ ಪಬ್ಲಿಕ್ ಸ್ಪೀಕಿಂಗ್ ಆಗಲಿ, ಅವ್ರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಆಗಲಿ, ಅದ್ರ ಬಗ್ಗೆ ಚಿಂತನೆ ಮಾಡ್ತೀವಿ. ಚಿತೆ ಅಂದರೆ ನಾವು ಯಾವುದೋ ಒಂದು ಬ್ಯಾಡ್ ಮೂಡಲ್ಲಿ ಅಥವಾ ಯಾವುದೋ ಒಂಥರ ಸಿಚುವೇಶನಲ್ಲಿ ಇದ್ದಾಗ ಆ ಚಿತೆಯಲ್ಲಿ ಹೋಗ್ತೀವಿ. ಆ ಚಿತೆಯನ್ನು ದೂರ ಮಾಡ್ಬೇಕಂದ್ರೆ ನಾವು ಮೋಟಿವೇಷ್ನಲ್ ಸ್ಪೀಚು, ಮೋಟಿವೇಷ್ನಲ್ ವಿಡಿಯೋ ಕೇಳಿದ್ರೆ ನಾವು ಆ ಸ್ಪೀಚಿಂದ ಹೊರಗೆ ಬರ್ತೀವಿ. ಅದರಿಂದ ನಾನು ಹೇಳೋದಿಷ್ಟೇ, ಯಾವತ್ತೂ ಒಳ್ಳೆ ಯೋಚನೆ, ಒಳ್ಳೆ ಗುರಿ ಇಟ್ಕೊಂಡ್ರೆ ಅದರಲ್ಲಿ ಪಾಸಿಟಿವ್ ಇಟ್ಕೊಂಡು ನಾವು ಆ ಚಿಂತನೆಯನ್ನು ನಾವು ಸಾಧಿಸ್ಬೋದು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ನಮಗಿರ್ತಕ್ಕಂಥ ವಿಷಯ ಚಿಂತನೆಗಳ ಮಹತ್ವ. ಈ ಪ್ರತಿಯೊಬ್ಬ ಮನುಷ್ಯ ಯಾವುದೇ ಒಂದು ವಿಚಾರದ ಬಗ್ಗೆ ಚಿಂತೆ ಮಾಡೇ ಮಾಡ್ತಿರ್ತೀವಿ. ಆ ಚಿಂತೆಗಳು ಯಾವ ರೀತಿ ಇರಬೇಕಂದ್ರೆ ಪ್ರತಿಯೊಬ್ಬ ಮನುಷ್ಯಗ ಒಳ್ಳೆಯ ಚಿಂತನೆಗಳು ಇದ್ದು ನಾವು ಮುಂದೆ ಏನು ಮಾಡ್ಬೇಕು. ನನಗೆ 2-3 ಡೇಸ್ ಬ್ಯಾಕ್ ಯಾವುದೇ ಚಿಂತನೆಗಳು ಇರಲಿಲ್ಲ. ನಾನು ಜಯಪ್ರಕಾಶ್ ಸರ್ ಹತ್ರ ಬರ್ತೀನಿ ಅಂತ ವಿಚಾರಗಳು ಇರಲಿಲ್ಲ, ನಾನು ಚಿಂತನೆನೂ ಮಾಡಿರಲಿಲ್ಲ. 2-3 ದಿವಸದ ನಂತರ ನಂದು ಮೇಡಮ್ ಅವರು ಬುಕ್ ಮಾಡಿದ ತಕ್ಷಣ ನಾನು ಅಲ್ಲಿ ಹೋಗಿ ಏನು ಮಾಡಬೇಕು, ಯಾವುದು ಏನು ಕಲಿಬೇಕಂತ ಒಂದು ಚಿಂತನೆಗಳನ್ನು ಇಟ್ಕೊಂಡು ನಾನು ಇಲ್ಲಿ ಬಂದಿದ್ದೆ. ನಾನು ಮೇಡಮ್ ಅವರ ಕೆಲಸದ ಜೊತೆಗೆ ನಾನು ಇಂಥ ವಿಚಾರಗಳು, ಭಾಷಣ ಕಲೆಗಳನ್ನು, ಇನ್ನೊಂದು ನನಗೆ ಅಳವಡಿಸಿಕೊಡ್ತಕ್ಕಂಥ ಕೆಲವೊಂದು ವಿಷಯಗಳನ್ನು, ಬಾಡಿ ಮೂಮೆಂಟ್ಸ್ ಆಗಿರ್ಬೋದು, ಇನ್ನೊಂದಾಗಿರೋ ಕಮ್ಯುನಿಕೇಷನ್, ಯಾವ ರೀತಿ ನಾನು ಸ್ಟೇಜ್ ಮೇಲೆ ನಿಂತ್ಕೊಂಡು ಯಾವ ರೀತಿ ನಾನು ಮೂಮೆಂಟ್ಸ್ಗಳನ್ನು ಕಲಿಬೇಕು, ಅವೆಲ್ಲ ಕಲಿಯೋಣ ಅಂತ ಒಂದು ಚಿಂತನೆಗಳು ಇಟ್ಕೊಂಡು ಇಲ್ಲಿ ಬಂದಿನಿ. ಪ್ರತಿಯೊಬ್ಬ ಮನುಷ್ಯ ಚಿಂತೆಗಳನ್ನು ಮಾಡ್ತೀವಲ್ಲ, ಒಳ್ಳೆಯ ಆರೋಗ್ಯಕರವಾದ ಚಿಂತನೆಗಳನ್ನು ಮಾಡಿ ಆ ಇರ್ತಕ್ಕಂಥ ಪರಿಸರ, ನಮ್ಮಿರ್ತಕ್ಕಂಥ ಮನೆ, ಯಾವ ನಾವು ಯಾವುದು ಒಳ್ಳೆಯ ವಿಚಾರಗಳನ್ನು ನಾವು ಆಲೋಚನೆ ಮಾಡಿ ಚಿಂತನೆ ಮಾಡಿಕೊಂಡು ಆ ಕಾರ್ಯರೂಪಕ್ಕೆ ನಾವು ಹೊರಟಾಗ ಪ್ರತಿಯೊಂದು ಚಿಂತನೆಗಳನ್ನು ನಾವು ಸಕ್ಸಸ್ ಆಗ್ತೀವಿ ಅಂತಂದು ಈ ಮೂಲಕ ನಾನು ಹೇಳ್ತಾ ಚಿಂತನೆಗಳ ಬಗ್ಗೆ ಮಹತ್ವ, ಚಿಂತನೆಗಳ ಮಹತ್ವದ ಬಗ್ಗೆ ನನಗೆ 2 ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಅನಿಸಿಕೆಗಳನ್ನು ಮುಗಿಸ್ತೇನೆ. ಧನ್ಯವಾದ. ಉತ್ತಮ ಚಿಂತನೆಯಿಂದ ಉತ್ತಮ ರಾಷ್ಟ್ರವನ್ನು ನಿರ್ಮಾಣ ಮಾಡ್ಬೋದು. ಯಾವತ್ತೂ ಕೂಡ ಒಳ್ಳೆಯ ಚಿಂತನೆ ಇರಬೇಕು, ಕೆಟ್ಟ ಚಿಂತನೆಗಳಿಂದ ಅದು ಯಾರಿಗೂ ಲಾಭ ಅಲ್ಲ. ಮತ್ತೇನೆ, ನಮಸ್ಕಾರ. ನನ್ನ ಹೆಸರು ಕಟೇರ್ ಸ್ವಾಮಿ, ಸರ್ಟಿ ಸಿಕ್ಸೆಂಟ್ ಅಂತ. ಈಗ ನಾವು ಕೆಲವೊಂದ್ಸಲ ಚಿಂತನೆ, ಇವತ್ತಿನ ವಿಷಯ ಬಂದುಬಿಟ್ಟು ಚಿಂತನೆ ಮಹತ್ವ. ನಾವು ಚಿಂತನೆ ಮಾಡ್ತಾ ಇರ್ತೀವಿ, ಆ ಚಿಂತನೆಗೆ ಮಾಡಬೇಕಾದ್ರೆ ನಮ್ಮಲ್ಲಿ
ಒಂದು ಚಿಂತೆ ಮತ್ತು ಒಂದು ಚಿಂತೆ ಇವೆರಡು ನಮ್ಮಲ್ಲಿ ಹಿಡಿದಾಕೊಳ್ಳುತ್ತೆ. ಈ ಚಿಂತೆ ಮತ್ತು ಚಿಂತೆಗೂ ಏನಪ್ಪ ವ್ಯತ್ಯಾಸ ಅಂತಂದರೆ, ಚಿಂತೆ ನಮ್ಮ ದೇಹವ ಸತ್ತ ದೇಹವನ್ನು ಸುಟ್ಟರೆ, ಚಿಂತೆ ಅನ್ನೋದು ನಮ್ಮ ಈಗಿರುವ ದೇಹವನ್ನು ಸುಡುತ್ತದೆ. ಹಾಗಾಗಿ ನಾವು ಚಿಂತೆಯನ್ನು ನೋಡಬೇಕಂತಾದರೆ ಸಾವಿನ ಚಿಂತೆ ಆಗಿರ್ಬೋದು, ಆರೋಗ್ಯದ ಚಿಂತೆ, ಹಾಗೆ ಹಣದ ಚಿಂತೆ, ಸಾಕಷ್ಟು ಚಿಂತೆಗಳು ನಮ್ಮಲ್ಲಿ ಕಾಡ್ತಾ ಇದೆ. ಹಾಗಾಗಿ ನಾವು ಏನು ಚಿಂತೆ ಮಾಡ್ಕೋತ ನಮ್ಮ ಚಿಂತನೆಗಳನ್ನು ನಾವು ಮಾಡೋಕ್ಕೆ ಬಿಡೋದಿಲ್ಲ. ಹಾಗಾಗಿ ನಾವು ಆದಷ್ಟು ಚಿಂತೆ ಅನ್ನು ಕಡಿಮೆ ಮಾಡಿಕೊಂಡು ನಮ್ಮ ಚಿಂತನೆಗಳನ್ನು ನಾವೇನು ಮಾಡಬೇಕು, ನಾವು ಈಗ ಇರುವಂಥ ಈ ಮೂರು ದಿನ ಕ್ಯಾಂಪಸ್ಸಲ್ಲಿ ಬಂದಿದ್ದೀವಿ, ಈ ಚಿಂತನೆ ಮೂಲಕ ಸಾರ್ ಏನು ಹೇಳಿರ್ತಾರಲ್ಲ ಅದನ್ನು ನಾವು ಅಳವಡಿಸ್ಕೊಂಡು ಆ ಚಿಂತನೆ ಮೂಲಕ ನಾವು ಒಂದು ಒಳ್ಳೆ ದಾರಿಯಲ್ಲಿ ನಾವು ಹೋದರೆ ಒಂದು ಉನ್ನತ ಮಟ್ಟದಲ್ಲಿ ಸಾಗ್ಬೋದಂತ ನಾನು ಈ ಸಂದರ್ಭದಾಗ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ, ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ.